ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಇವತ್ತಿನ ಪ್ರಮುಖ ಸುದ್ದಿಗಳೇನಿವೆ ಅನ್ನೋದನ್ನ ನೋಡ್ಕೊಂಬರೋಣ. ಎಲ್ಲೆಡೆ ಗಣೇಶನ ಹಬ್ಬದ ಸಂಭ್ರಮವಿದೆ. ಏರಿಯಾಗಳಲ್ಲೂ ಒಂದೊಂದು, ಮನೆಗಳಲ್ಲೂ ಒಂದೊಂದು ಗಣೇಶನನ್ನ ಕೂರಿಸಿ ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ಇನ್ನು ಈ ಪೆಂಡಾಲ್ಗಳಲ್ಲಿ ಅಂದ್ರೆ ಏರಿಯಾಗಳಲ್ಲಿ ಕೂರಿಸಿರುವಂತಹ ಗಣೇಶನನ್ನ ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ಏನು ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇರುತ್ತೆ. ಈ ರೀತಿ ಆಹಾರವನ್ನ ಜನರಿಗೆ ಉಣಬಡಿಸಬೇಕಾದ್ರೆ ಅಲ್ಲಿ ಒಂದು ಸರ್ಟಿಫಿಕೇಟ್ ಕಂಪಲ್ಸರಿ ತೆಗೆದುಕೊಳ್ಳಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾವ ಸರ್ಟಿಫಿಕೇಟ್ ಅದು, ಅದನ್ನ ಎಲ್ಲಿಂದ ಪಡಿಬಹುದು, ಸರ್ಕಾರ ಈ ರೀತಿ ಆದೇಶ ಹೊರಡಿಸೋದಕ್ಕೆ ಏನು ಕಾರಣ ನೋಡೋಣ ಬನ್ನಿ. ಗಣಪತಿ ಮೂರ್ತಿ ಪ್ರತಿಷ್ಠಾಪಿಸುವ ಪೆಂಡಾಲ್ಗಳಲ್ಲಿ ದೇವರ ಪ್ರಸಾದವನ್ನ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅಥವಾ FSSAI ಪರವಾನಿಗೆ ಪಡೆದ ನಂತರವಷ್ಟೇ ವ್ಯಕ್ತಿ ಅಥವಾ ಸಂಸ್ಥೆಗಳಿಂದ ಮಾತ್ರ ತಯಾರಿಸುವಂತೆ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಇನ್ನು ಈ ರೀತಿ ಆದೇಶ ಹೊರಡಿಸ್ತಾ ಇದ್ದ ಹಾಗೆ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ತೀವ್ರವಾಗಿ ಇದನ್ನ ಖಂಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ಮಾಧ್ಯಮದವರ ಜೊತೆಗೆ ಮಾತನಾಡಿದಂತಹ ಅವರು, ರಾಜ್ಯ ಸರ್ಕಾರ ಈ ತುಷ್ಟೀಕರಣದ ರಾಜಕಾರಣ ಮಾಡ್ತಾ ಇದೆ, ಇದು ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ. ಕರ್ನಾಟಕ ಸರ್ಕಾರ ಇಡೀ ಕರ್ನಾಟಕದಲ್ಲಿ ಬಹಳ ವಿಜೃಂಭಣೆಯಿಂದ ಗಣೇಶ ಚತುರ್ಥಿ ಹಬ್ಬ ಆಚರಣೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಮೊದಲ ಬಾರಿಗೆ FSSAI ಹಿಡ್ಕೊಂಡು ಬಂದು ಇವತ್ತು ಆಹಾರವನ್ನು ಗುಣಮಟ್ಟವನ್ನು ಪರೀಕ್ಷೆ ಮಾಡಬೇಕಂತಕ್ಕಂಥ ವಿನೂತನವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡುವಂಥದ್ದು ಒಂದು ಸರ್ಕಾರ ಮಾಡ್ತಾಯಿದೆ. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಹೇಳೋಕ್ಕೆ ಇಚ್ಛೆಪಡ್ತೇನೆ, ನಿಮಗೆ ಯಾವಾಗ ಯಾವಾಗ ಅದು ವಿಶೇಷವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಬಂದಾಗ ಹಿಂದೂಗಳ ಹಬ್ಬಗಳ ಆಚರಣೆ ಬಂದಾಗ ಭಾಳಷ್ಟು ನೆನಪುಗಳು ನಿಮಗಾಗ್ತವೆ. ಪ್ರಥಮ ಬಾರಿಗೆ ನೀವು ಇದನ್ನು ಪ್ರಯೋಗ ಮಾಡಬೇಕನ್ನೋದು ಯೋಚನೆ ಮಾಡಿದರೆ ಇದು ನಿಜವಾಗಲೂ ಕೂಡ ಖಂಡನೀಯವಾಗಿರ್ತಕ್ಕಂಥ ಕ್ರಮ. ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ವಿಶ್ವವಿಖ್ಯಾತ ಮೈಸೂರು ದಸರಾಗಳಲ್ಲಿ ಭಾಗವಹಿಸೋದಕ್ಕೆ ಅಂತ ಬಂದಿರುವ ಅಭಿಮನ್ಯು ಆನೆ ಸೇರಿದಂತೆ ಒಟ್ಟು 14 ಆನೆಗಳಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಬನ್ನಿ ಹಾಗಾದ್ರೆ ಗಜಮಹಾರಾಜರು ಯಾವ ರೀತಿ ಪೂಜೆಯನ್ನ ಸ್ವೀಕರಿಸ್ತಾ ಇದ್ರು ಅನ್ನೋದನ್ನ ನೋಡೋಣ. ಗಣೇಶ ಚತುರ್ಥಿಯ ಹಿನ್ನೆಲೆಯಲ್ಲಿ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಪಾಲ್ಗೊಳ್ಳಲಿರುವ ಅಭಿಮನ್ಯು ಸೇರಿದಂತೆ ಒಟ್ಟು 14 ಆನೆಗಳಿಗೆ ಮೈಸೂರಿನ ಅರಮನೆ ಆವರಣದಲ್ಲಿ ಇಂದು ಪೂಜೆಯನ್ನ ಸಲ್ಲಿಸಲಾಗಿದೆ. ಈ ವೇಳೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಸೇರಿದಂತೆ ಹಲವಾರು ಜನ ಗಣ್ಯರು ಅಲ್ಲಿ ಭಾಗವಹಿಸಿದ್ರು. ಬಳಿಕ ಡಾಕ್ಟರ್ ಮಾಲತಿ ಪ್ರಿಯಾ ಈ ಬಾರಿಯ ದಸರಾದಲ್ಲಿ ಪಾಲ್ಗೊಳ್ಳಲಿರುವ ಒಟ್ಟು 14 ಆನೆಗಳಿಗೆ ಅರಮನೆ ಮೈದಾನದಲ್ಲಿ ಪೂಜೆ ಸಲ್ಲಿಸಲಾಗಿದೆ. ಈಗಾಗಲೇ ಎಲ್ಲಾ ಆನೆಗಳಿಗೆ ಜಂಬೂ ಸವಾರಿಯ ತಾಲೀಮು ನಡೀತಾ ಇದೆ. ಈ ಬಾರಿ ಅಭಿಮನ್ಯು ಅಂಬಾರಿಯನ್ನ ಹೊರಲಿದ್ದಾರೆ ಅಂತ ತಿಳಿಸಿದ್ದಾರೆ. ಇನ್ನು ಧನಂಜಯ ಮಹೇಂದ್ರ ಸೇರಿದಂತೆ ಇತರ ಆನೆಗಳಿಗೆ ನಿಶಾನೆ ಆನೆಯಾಗುವ ನಿಟ್ಟಿನಲ್ಲಿ ತರಬೇತಿಯನ್ನ ನೀಡಲಾಗ್ತಾ ಇದೆ. ಇನ್ನು ಯಾವ ಆನೆ ನಿಶಾನೆ ಆನೆಯಾಗಲಿದೆ ಎಂಬುದನ್ನ ಮುಂದಿನ ದಿನದೊಳಗೆ ಅಥವಾ ಮುಂದಿನ ವಾರದೊಳಗೆ ಪ್ರಕಟಿಸಲಾಗುವುದು ಎಂದು ರಾಜ ಪುರೋಹಿತರು ತಿಳಿಸಿದ್ದಾರೆ. ಹದಿನಾಲ್ಕು ಆನೆಗಳು ಈಗಾಗಲೇ ನಮ್ಮ ಅರಣ್ಯಕ್ಕೆ ಪ್ರವೇಶ ಆಗಿದೆ. ಫಸ್ಟ್ ಬ್ಯಾಚ್ನಲ್ಲಿ ಕೆಲವು ಆನೆಗಳು ಬಂತು, ಎರಡನೇ ಬ್ಯಾಚ್ನಲ್ಲಿ 5 ಆನೆಗಳು ಹೊಸದಾಗಿ ಮೊನ್ನೆ ಬಂದಿದೆ. ಪ್ರತಿ ದಿವಸ ತಾಲೀಮು ಕೂಡ ನಡೀತಾ ಇದೆ. ಇವತ್ತು ಗಣೇಶ ಪೂಜೆ ಅಂಗವಾಗಿ ಇಡೀ ಜಿಲ್ಲೆಯ ಅಧಿಕಾರಿಗಳು ಸೇರಿಕೊಂಡು ಇಲ್ಲಿ ಒಂದು ಗಣೇಶ ಪೂಜೆ ಹಬ್ಬವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಎಲ್ಲ ಆನೆಗಳು ಒಟ್ಟು 14 ಆನೆಗಳು ಏನು ಬಂದಿದೆಯೋ ಅದೆಲ್ಲ ಪೂರ್ಣವಾಗಿ ಪಾಲ್ಗೊಂಡಿದೆ. ಎಲ್ಲರುಗಳಿಗೂ ನಿಮಗೆಲ್ಲರಿಗೂ ಗೊತ್ತಿದೆ, ಅಭಿಮನ್ಯುವೇ ನಮ್ಮ ಅಂಬಾರಿಯನ್ನು ಮಾಡ್ತಾರೆ. ನಿಶಾನೆ ಆನೆ ಯಾವುದು ಅಂತೆ ಇನ್ನು ಕೆಲವು ದಿವಸಗಳಲ್ಲಿ ನಾವು ಖಂಡಿತವಾಗಿ ತಮಗೆ ಹೇಳ್ತೀವಿ. 14 ಆನೆಗಳಿಗೆ ವಿಶೇಷವಾಗಿ ಪ್ರತ್ಯಕ್ಷ ಗಣಪತಿ ರೂಪದಂತಹ ಗಜ ಆನೆಗಳಿಗೆ ಪೂಜೆ ಮಾಡಿದ್ವಿ. ನಾಡಹಬ್ಬ ಚೆನ್ನಾಗಿ ಆಗಲಿ ಅಂತ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿ ಮೊದಲು ಪೂಜೆ ಮಾಡಿದ್ವಿ. ವಿಶೇಷವಾಗಿ ಆನೆಗಳನ್ನ ಕಾಲು ತೊಳೆದು ಆನೆಗಳಿಗೆ ಅರಿಶಿನ, ಕುಂಕುಮ, ಅಕ್ಷತೆ, ಗಂಧ, ಪುತ್ರ, ಪುಷ್ಪ, ಪತ್ರಗಳನ್ನ ಇಟ್ಟು, ಗಂಧ ಪತ್ರಗಳನ್ನೆಲ್ಲ ಇಟ್ಟು ವಿಶೇಷವಾಗಿ ಪೂಜೆ ಮಾಡಿದ್ವಿ. ಪಂಚಪಗಟ್ಟು ನೈವೇದ್ಯ ಮಾಡಿದ್ವಿ. ಗಣಪತಿ ಅರ್ಚನೆ, ಗಣಪತಿ ಅರ್ಶ ಪೂಜೆ ಮಾಡಿದ್ವಿ. ಗಣಪತಿಗೆ ಇಷ್ಟವಾದಂದರೆ ಭೋಜನಗಳು, ಆದರೆ 21 ಥರ ಭಕ್ಷ್ಯ ಭೋಜನಗಳನ್ನ ಇಟ್ಟು ವಿಶೇಷವಾಗಿ ನೈವೇದ್ಯ ಮಾಡಿ ಎಲ್ಲ ಆನೆಗಳಿಗೂ ಸಹ ತಿನ್ನಿಸಿದ್ವಿ. ಎಲ್ಲರಿಗೂ ಸಹ ಒಳ್ಳೇದಾಗಲಿ. ಜಾನಪದ ಕಲೆಗಳಲ್ಲಿ ಬಳಸುವಂತಹ ಕೆಲವೊಂದಿಷ್ಟು ಜಾನಪದ ವಾದ್ಯಗಳು ಕೂಡ ಇವೆ. ಹೌದು, ತಬಲಾ,
ತಂಬೂರಿ, ಮೃದಂಗ ಇವೆಲ್ಲವನ್ನು ಕೂಡ ಒಂದು ರೀತಿ ಶಾಸ್ತ್ರೀಯ ಅಥವಾ ಜಾನಪದ ವಾದ್ಯಗಳು ಅಂತಾನೆ ಕರೆಯಲಾಗುತ್ತೆ. ಇಂಥವುಗಳನ್ನು ತಯಾರಿಸುವಲ್ಲಿ ಒಬ್ಬ ವ್ಯಕ್ತಿ ಪರಿಣಿತರಾಗಿದ್ದಲ್ಲದೆ ಎಲ್ಲೆಡೆ ಹೆಸರು ಕೂಡ ಮಾಡಿದ್ದಾರೆ. ಇನ್ನು ಇವರು ತಯಾರಿಸುವಂತಹ ವಾದ್ಯಗಳಿಗೆ ಸಾಕಷ್ಟು ಬೇಡಿಕೆ ಕೂಡ ಇದೆಯಂತೆ. ಬನ್ನಿ ಹಾಗಾದರೆ ಯಾರು ಆ ಕಲಾವಿದರು, ಜೊತೆಗೆ ಯಾವುದನ್ನು ಅವರು ತಯಾರು ಮಾಡ್ತಾರೆ ಅನ್ನೋದನ್ನು ನೋಡೋಣ. ಕೋಲಾರದ ಜಾನಪದ ಕಲಾವಿದ ರಮಣ ಅವರು ಜಾನಪದ ವಾದ್ಯಗಳಾದ ತಬಲಾ, ತಮಟೆ ಸೇರಿದಂತೆ ವಿವಿಧ ಬಗೆಯ ಚರ್ಮ ವಾದ್ಯಗಳ ತಯಾರಿಕೆಯಲ್ಲಿ ಉತ್ತಮ ಪ್ರಾವೀಣ್ಯತೆ ಹೊಂದಿದ್ದಾರೆ. ಅವರು ತಯಾರಿಸಿದ ಚರ್ಮ ವಾದ್ಯಗಳಿಗೆ ಎಲ್ಲೆಡೆ ಸಾಕಷ್ಟು ಬೇಡಿಕೆ ಇದೆ. ಹಲವು ಕಾರ್ಯಕ್ರಮಗಳಲ್ಲಿ ತಬಲಾ ರಮಣ ಅವರ ಕೈ ಚಳಕಕ್ಕೆ ಖ್ಯಾತ ಜಾನಪದ ನಾಯಕರಾದ ಅಬ್ಬಿಗೇರಿ ತಿಮ್ಮರಾಜು ಅವರು ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ನಗಾರಿ, ತಮಟೆ, ಇದು ಕೋಲು ಮತ್ತು ಬುಡುಬುಡಿಕೆ, ಅಲ್ಲಿಂದ ಇದು ಪ್ರತಿ ಚರ್ಮ ವಾದ್ಯಗಳು ಯಾವುದೇ ಇದ್ರೂ ಕೂಡ ನನ್ನಲ್ಲಿ ಬಂದು ರೆಡಿ ಮಾಡಿಸ್ಕೊಂಡು ಹೋಗ್ತಾರೆ. ಅತ್ಯುತ್ತಮವಾದ ನಾಟಿ ಚರ್ಮದಿಂದ ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೇನೆ. ಸುಮಾರು ಭಾಳ ನನ್ನ ಇಷ್ಟಪಟ್ಟು ಬರ್ತಕ್ಕಂಥವ್ರು ಇಲ್ಲಿ ನನ್ನ ಕಲೆಗೆ ಮೆಚ್ಚಿ ನಾನು ಮಾಡಿಕೊಟ್ಟಂಥ ತಬಲಗಳ ಬೇಡಿಕೆ ಭಾಳ ಇದೆ ಈ ಚರ್ಮ ವಾದ್ಯಗಳಿಗೆ. ನಾನು ನಿರಂತರವಾಗಿ ನಾಡು ನುಡಿ ಜಾನಪದ ನಾಟಕ ಮುಂತಾದ ಕಲೆಗಳಲ್ಲಿ ಶ್ರಮಿಸುತ್ತಾ ಬಂದಿದ್ದೀನಿ. ಹಿಂದೆ ಇದ್ದಂಥ ಜಾನಪದ ಕಲೆಗಳಂತಂದರೆ ನಮ್ಮಲ್ಲಿ ಹೆಚ್ಚಾಗಿ ತಮಟೆ ಇತ್ತು, ಆಮೇಲೆ ಬುರುಕತೆ ಇತ್ತು, ಆಮೇಲೆ ಇದು ಸುಂದರಿ ಅಂತಂದರೆ ಸುಂದರಿ ಇಂಥವುದು ಕತೆಗಳಿತ್ತು. ಕೋಲಾಟ, ಜಿಲ್ಲೆ ದಾಂಡ್ಲು ಇವೆಲ್ಲ ನಿರಂತರವಾಗಿ ನಡೀತು. ಉಪ್ಪರ್ಪಟ್ಟೆ, ಈ ರೀತಿ ಹಳ್ಳಿಯ ಕಲೆಗಳು ನಮಗೆ ಏರಳಬೇಕು ಕಾಣ್ತಾ ಇತ್ತು. ಪ್ರಧಾನಮಂತ್ರಿಯವರು ಘೋಷಿಸಿದಂತಹ ಹಲವಾರು ಪ್ರಮುಖ ಯೋಜನೆಗಳಲ್ಲಿ ಒಂದಾಗಿರುವಂತಹ ಸೂರ್ಯಘರ್ ಯೋಜನೆಯನ್ನ ಬಳ್ಳಾರಿಯಲ್ಲಿ ಅನುಷ್ಠಾನಗೊಳಿಸಿದ್ರೆ ಹೇಗಿರಬಹುದು ಅನ್ನೋದನ್ನ ಅಧಿಕಾರಿಗಳು ಲೆಕ್ಕಾಚಾರ ಹಾಕಿಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಬಳ್ಳಾರಿಯಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರೋದು, ಸಾಕಷ್ಟು ಬಿಸಿಲಿರುವ ಕಾರಣದಿಂದಾಗಿ ಸೂರ್ಯಘರ್ ಅಥವಾ ಈ ಸೋಲಾರ್ ಅನ್ನ ಬಳಸಿಕೊಂಡು ಈ ವಿದ್ಯುತ್ ಅನ್ನ ಉತ್ಪಾದನೆ ಮಾಡೋದ್ರಿಂದ ಜನರಿಗೆ ಸಾಕಷ್ಟು ಉಪಯೋಗ ಆಗುತ್ತೆ, ಜೊತೆಗೆ ಪರಿಸರವು ಕೂಡ ರಕ್ಷಣೆ ಮಾಡದಂತಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇದೀಗ ಅನುಷ್ಠಾನಕ್ಕೆ ಮುಂದಾಗ್ತಾ ಇದ್ದಾರೆ. ಬಿರುಬಿಸಿಲ ಜಿಲ್ಲೆ ಬಳ್ಳಾರಿಯಲ್ಲಿ ಪ್ರಕೃತಿಯ ಸಂಪನ್ಮೂಲಗಳ ಬಳಕೆಗೆ ಪೂರಕವಾದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯ ಬಗ್ಗೆ ಜಾಗೃತಿ ಮೂಡಿಸಲಾಗ್ತಾ ಇದೆ. ದೇಶದ ಪ್ರತಿ ಮನೆಯೂ ಇದೀಗ ತನಗೆ ಅಗತ್ಯವಿರುವಂತಹ ವಿದ್ಯುತ್ ಉತ್ಪಾದಿಸಲು ಸಾಧ್ಯತೆ ಇರುವುದರ ಜೊತೆಗೆ ಪರಿಸರ ಮಾಲಿನ್ಯ ಹಾಗೂ ಬೇರೆ ತರಹದ ಸಮಸ್ಯೆಗಳನ್ನು ದೂರವರಿಸಲು ಪರಿಸರದ ಉಳಿವಿಗಾಗಿ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವ ಉದ್ದೇಶಗಳಿಂದ ಸೂರ್ಯಘರ್ ಯೋಜನೆ ಜಾರಿಗೆ ತರಲಾಗಿದೆ. ಬಳ್ಳಾರಿಯ ಜನತೆ ಸೂರ್ಯಘರ್ ಯೋಜನೆಯಡಿ ಮನೆಯ ಮೇಲ್ಛಾವಣಿಯಲ್ಲಿ ಸೌರ ಫಲಕಗಳನ್ನು ಅಳವಡಿಸಿ ಮನೆಗೆ ಅಗತ್ಯವಾದಷ್ಟು ವಿದ್ಯುತ್ತನ್ನು ಪಡಿತಾ ಇದ್ದಾರೆ. ಅಲ್ಲದೆ ಇದಕ್ಕಾಗಿ ಕೇಂದ್ರ ಸರ್ಕಾರದ ರಿಯಾಯಿತಿಯನ್ನು ಸಹ ಪಡೆದುಕೊಳ್ತಾ ಇದ್ದಾರೆ. ನಾನೀಗ ಆಲ್ರೆಡಿ ಟಾಟಾ ಸೋಲಾರ್ ಐದು ಕಿಲೋವ್ಯಾಟ್ದು ಹಾಕ್ಸಿದ್ದೇನೆ ಆರ್ ಆರ್ ಸೋಲಾರ್ಸಿಂದ. ಈಗ ನನ್ನ ಮನೆ ಕರೆಂಟ್ ಬಿಲ್ಲು ಹತ್ತತ್ರ ಒಂದು 50% ಕಡಿಮೆ ಆಗ್ತಿದೆ. ಅಂದಾಜು ಒಂದು 10,000 ಕರೆಂಟ್ ಬಿಲ್ ಬರ್ತಾಯಿತ್ತು ಮೊದಲು, ಈಗ 5,000 ಕಡಿಮೆ ಆಗಿ ಬರ್ತಾ ಇದೆ. ಇನ್ನೊಂದು 5 ಕಿಲೋವ್ಯಾಟ್ ಹಾಕ್ಸಿದ್ರೆ ನನ್ನ ಮನೆಯದು ಪೂರ್ತಿ ಕನ್ಸಂಪ್ಷನ್ನು ಸೆಲ್ಫಾಗಿ ಸೋಲಾರಿಂದನೇ ನಾನು ಅನುಭವಿಸ್ಬೋದು ಅಂತಂದೇಳಿ ಅನಿಸುತ್ತೆ.
ಇದ್ರ ನಮ್ಮ ಮನೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ನಾವು ಸೋಲಾರ್ ಅನ್ನೋ ಒಂದು ಇದನ್ನ ಮಾಡಿಸ್ಕೊಂಡಿದ್ದೀವಿ. ಇದರಿಂದ ಭಾಳನೇ ಉಪಯೋಗ ಇದೆ ಸರ್. ಏನಂದರೆ ಎಲ್ಲರಿಗೂ ಯೂಸ್ ಆಗ್ತದ, ಎಲ್ಲ ಮನೆಯಲ್ಲಿರೋ ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲನೂ ಯೂಸ್ ಮಾಡ್ಬೋದು. ಈಗ ಬಂದಿರೋ ಬ್ಯಾಟ್ರಿ ವೆಹಿಕಲ್ಸ್ ಆಗಲಿ ಎಲ್ಲ ಚಾರ್ಜಿಂಗ್ ಆಗಲಿ ಯಾವುದೂ ತೊಂದರೆ ಇರಲ್ಲ. ಬಟ್ ಇದರಿಂದ ಸೋಲಾರ್ ನೀವು ಹಾಕ್ಸೋದ್ರಿಂದ ಏನು ಬೆನಿಫಿಟ್ ಅಂದರೆ, ಸೆಂಟ್ರಲ್ ಗೌರ್ಮೆಂಟ್ ಫುಲ್ ಸಪೋರ್ಟೆಡ್ ಇದೆ ಇವಾಗ. ಪೂರಾ ನಿಮಗೆ ಸೋಲಾರ್ 1 kW ಸೋಲಾರ್ ಹಾಕ್ಸಿದ್ರೆ 30,000 rupees ಸಬ್ಸಿಡಿ ಕೊಡ್ತಾ ಇದ್ದಾರೆ. 2 kW ಹಾಕಿದರೆ 60,000 rupees ಸಬ್ಸಿಡಿ ಕೊಡ್ತಾರೆ. 3 kW ಹಾಕಿದರೆ 78,000 rupees ಸಬ್ಸಿಡಿ ಕೊಡ್ತಾರೆ. ಅಪ್ ಟು 10 kW ವರೆಗೆ ನಿಮಗೆ 78,000 rupees ಸಬ್ಸಿಡಿ ಸಿಗ್ತದೆ. ಇದರಿಂದ ಏನಾಗ್ತದೆ ಅಂದರೆ ಇಂಡಿಪೆಂಡೆನ್ಸ್ ಆಗ್ತಾರೆ. ನೀವೇ ಎನರ್ಜಿ ಸೇವ್ ಮಾಡ್ತೀರಾ, ನೀವೇ ಪ್ರೊಡಕ್ಷನ್ ಮಾಡ್ತೀರಾ, ನಿಮ್ಮ ಕರೆಂಟ್ ಬಿಲ್ ಅಪ್ ಟು 90% ವರೆಗೆ ಕರೆಂಟ್ ಬಿಲ್ ನೀವು ಸೇವ್ ಮಾಡ್ಬೋದು. ನಮ್ಮ ರೈತರು ಆಗಾಗ ಬೆಳೆ ಕೈಗೆ ಸಿಗದೆ ಸಾಕಷ್ಟು ಕಣ್ಣೀರು ಹಾಕ್ತಾ ಇರ್ತಾರೆ. ಅದರಲ್ಲಿಯೂ ಕೂಡ ಕೆಲವೊಂದು ರೈತರಂತೂ ಕೆಲವೊಂದು ಬೆಳೆಗಳನ್ನ ತುಂಬಾ ಕಷ್ಟಪಟ್ಟು ಅಂದ್ರೆ ಚಾಲೆಂಜ್ ಅನ್ನ ಮುಂದೆ ಇಟ್ಕೊಂಡು ಬೆಳೆಸ್ತಾ ಇರ್ತಾರೆ. ಅಂತಹದ್ದೇ ಒಬ್ಬ ರೈತ ಇದೀಗ ವಿಜಯಪುರದಲ್ಲಿ ಹೊರಹೊಮ್ಮಿದ್ದಾನೆ. ತನ್ನ 14 ಎಕರೆ ಜಮೀನಿನಲ್ಲಿಯೂ ಕೂಡ ನಿಂಬೆ ಅಥವಾ ಈ ಲೆಮನ್ ಅನ್ನೋದನ್ನ ಬೆಳೆಯೋ ಮೂಲಕ ಎಲ್ಲರಿಗೂ ಕೂಡ ಮಾದರಿ ಆಗ್ತಾ ಇದ್ದಾನೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಆತ ತನ್ನ 14 ಎಕರೆ ಜಮೀನನ್ನ ಏನು ಬೆಳೆಸಿದ್ದಾನೆ ಲಿಂಬೆ ಗಿಡಗಳನ್ನ, ಅದನ್ನ ಯಾವ ರೀತಿ ಕೇರ್ ತಗೊಂತಾ ಇದ್ದಾರೆ, ಯಾವ ರೀತಿ ಕಾಳಜಿ ವಹಿಸ್ತಾ ಇದ್ದಾರೆ, ಯಾವ ರೀತಿ ಇಳುವರಿ ಪಡೆದುಕೊಳ್ತಾ ಇದ್ದಾರೆ, ಎಷ್ಟು ಲಾಭ ಗಳಿಸ್ತಾ ಇದ್ದಾರೆ, ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ. ವಿಜಯಪುರ ಜಿಲ್ಲೆಯ ತಾಂಬಾ ಗ್ರಾಮದ ರೈತ ಬೀರಪ್ಪ ಅಗ್ಗಿ ಅವರು ಒಟ್ಟು 14 ಎಕರೆ ಪ್ರದೇಶದಲ್ಲಿ ಲಿಂಬೆ ಬೆಳೆದು ಉತ್ತಮ ಲಾಭ ಪಡಿತಾ ಇದ್ದಾರೆ. ಇದರ ಜೊತೆಗೆ ತಮ್ಮ ಜಮೀನಿನಲ್ಲಿ ಲಿಂಬೆ ಸಸಿಗಳನ್ನ ಮಾರಾಟ ಮಾಡಿ ಸಾಕಷ್ಟು ಲಾಭ ಪಡಿತಾ ಇದ್ದಾರೆ. ಇನ್ನು ಮಾಧ್ಯಮದವರೊಂದಿಗೆ ಮಾತನಾಡಿದ ರೈತ ಬೀರಪ್ಪ ವಗ್ಗಿ, ಕಳೆದ 40 ವರ್ಷಗಳಿಂದ ಲಿಂಬೆ ಬೆಳೀತಾ ಇದ್ದು ಸಾಕಷ್ಟು ಅನುಕೂಲವಾಗಿದೆ. ಇನ್ನು ಕರ್ನಾಟಕದಿಂದ ಇನ್ನು ಸರ್ಕಾರದಿಂದ ಹನಿ ನೀರಾವರಿಗೆ ಸಹಾಯಧನ ಪಡೆಯೋದ್ರಿಂದ ಸಹಾಯವಾಗಿದೆ. ಇನ್ನು ಆತ್ಮ ಯೋಜನೆಯಿಂದಲೂ ಕೂಡ ಸಾಕಷ್ಟು ನೆರವಾಗಿದೆ ಎಂದಿದ್ದಾರೆ. ಇನ್ನು ಸ್ಥಳೀಯ ರೈತ ಡಿಎಲ್ ರಾಠೋಡ್ ಲಿಂಬೆ ಬೆಳೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬೀರಪ್ಪ ವಗ್ಗಿ ಅವರಿಗೆ ಇದರ ಬಗ್ಗೆ ಹೆಚ್ಚಿನ ನಾಲೆಜ್ ಇದೆ, ಅಂದ್ರೆ ಜ್ಞಾನವಿದೆ ಯಾವ ರೀತಿ ಬೆಳೆಸಬೇಕು ಅನ್ನೋ ಹಾಗೆ. ಹೀಗಾಗಿ ಉತ್ತಮ ಇಳುವರಿಗೆ ಇದು ಸಾಕಷ್ಟು ಸಹಾಯಕವಾಗಿದೆ ಅಂತ ತಿಳಿಸಿದ್ದಾರೆ. ಮಾಲ್ ಬರ್ಬೇಕು ಅಂದ್ರೆ 4-5 ತಿಂಗಳು ಬೇಕು. ಈಗ ಹೂ ಬರ್ಬೇಕಾದ್ರ ಈಗ ಒಂದ್ ಕೈ ಆಗಿ ನಿಂಬಿ ಗಿಡ ಬೆಳೆಯಕತ್ತು 40 ವರ್ಷ ಆಯ್ತು. ಮತ್ತು ನಿಂಬಿ ಗಿಡದಿಂದ ಬಹಳ ಅನುಕೂಲ ಆಗೈತಿ. ಮತ್ತು ಇತ್ತೀಚೆಗೆ ಬಂದು ನನಗೆ ನಿಂಬಿ ಬಗ್ಗೆ ಎಲ್ಲ ನಿಂಬಿ ಗಿಡಗಳಿಗೆ ಡ್ರಿಪ್ ಮಾಡ್ಸೀನಿ. ನನಗೆ ಸಹಾಯಧನದಲ್ಲಿ ಡ್ರಿಪ್ ಕೊಟ್ಟಾರ. ಪ್ರತಿಯೊಂದು ನಿಂಬಿ ಗಿಡ 14 ಎಕರೆ ನಿಂಬಿ ಗಿಡ ಐತಿ. 14 ಎಕರೆಗೂ ಡ್ರಿಪ್ ಮಾಡ್ಸೀನಿ. ಮತ್ತು ಒಂದು ತಾವಲಿ ಕೂತ್ ವಾಲ್ ತಿರುಗಿದ್ರೆ 14 ಎಕರೆನೂ ನೀರು ಉಣ್ಣುವಂಗೆ ಡ್ರಿಪ್ಪಿನ ವ್ಯವಸ್ಥೆ ಮಾಡೀನಿ. ಮತ್ತು ಆತ್ಮಯೋಜನೆ ಐತಿ. ಆತ್ಮಯೋಜನೆ ನನಗೇನು ಲಾಭ ಆಗೈತಪ್ಪ ಅಂದರೆ ಅವ್ರೇನು ಕೊಟ್ಟಿಲ್ಲ ತೊಂದಿಲ್ಲ ಅಂದ್ರೂ ನನಗೆ ಜನರಿಂದ ಜನರಿಗೆ ರೈತರಿಂದ ರೈತರಿಗೆ ಸಂಪರ್ಕ ಬೆಳೆಸ್ಯಾರ. ಒಂದು ಗಿಡಕ್ಕೆ ಸುಮಾರು 14,000 ಕಾಯಿಗಳಾಗುವಂತಹ ಗಿಡಗಳದಾವೆ. ಅದನ್ನು ನಾನು ನೋಡಬೇಕಂತೇಳಿ, ಯಾಕಂದರೆ ನನ್ನ ತೋಟದಲ್ಲಿಯೂ ಕೂಡ ನಾನು ಒಂದು 100 ಗಿಡಗಳನ್ನು ಹಚ್ಚಿದ್ದೀನಿ. ಅದು ಮಾರ್ಗದರ್ಶನ ಪಡಬೇಕು, ಖುದ್ದಾಗಿ ನೋಡಬೇಕು ಅಂಥೇಳಿ ನಾನು ಇಲ್ಲಿ ಬಂದು ನೋಡಿದೆ ಕಣ್ಣಾರೆ. ಭಾಳಷ್ಟು ಖುಷಿ ಅನ್ನಿಸ್ತು. ಮತ್ತು ಈ ಇಷ್ಟು 14 ಎಕರೆ ಭೂಮಿಯಲ್ಲಿ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ನಿಂಬೆ ಗಿಡಗಳನ್ನು ಬೆಳೆಸಿದ್ದಾರೆ. ಸರ್ಕಾರ ಜನರಿಗೆ ಪದೇ ಪದೇ ಹೇಳ್ತಾನೆ ಬಂದಿದೆ, ಪರಿಸರ ಸ್ನೇಹಿ ಗಣಪನನ್ನ ತಯಾರಿಸಿ ಅಥವಾ ಅಂತಹದ್ದೇ ಗಣೇಶನ ಮೂರ್ತಿಯನ್ನ ಮನೆಗೆ ತರೋದಕ್ಕೆ ಪ್ರಿಫರ್ ಮಾಡಿ ಅಂತ. ಇನ್ನು ಇದನ್ನ ಮನಗಂಡಂತಹ ಒಬ್ಬ ವ್ಯಕ್ತಿ ಹುಣಸೆ ಬೀಜಗಳಲ್ಲಿ ಗಣೇಶನನ್ನ ತಯಾರಿಸಿದ್ದಾನೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಇದೆ ಆ ಗಣೇಶ, ಜೊತೆಗೆ ಆ ಬೀಜಗಳು ಅಂದ್ರೆ ಎಷ್ಟು ಬೀಜಗಳು ಬೇಕಾದ್ವು ಆತನಿಗೆ, ಹುಣಸೆ ಬೀಜಗಳು ಎಷ್ಟು ಬೇಕಾದ್ವು, ಇನ್ನು ಯಾವ ರೀತಿ ಕಾಣ್ತಾ ಇದೆ ಆ ಗಣೇಶನ ಮೂರ್ತಿ ಅನ್ನೋದನ್ನ ತೋರಿಸ್ತೀವಿ. ಪರಿಸರಕ್ಕೆ ಪೂರಕವಾದ ಗಣೇಶ ಮೂರ್ತಿಗಳನ್ನ ತಯಾರಿಸುವ ಉದ್ದೇಶದಿಂದ ಬೆಳಗಾವಿಯ ಸೃಜನಶೀಲ ಶಿಲ್ಪಿ ಸುನೀಲ್ ಸಿದ್ದಪ್ಪ ಆನಂದಂಚಿ ಅವರು 2,21,111 ಹುಣಸೆ ಬೀಜಗಳನ್ನ ಬಳಸಿ ರಚಿಸಿರುವಂತಹ ಬೃಹತ್ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ಎಲ್ಲರ ಗಮನ ಸೆಳೀತಾ ಇದೆ. ಹಲವು ವರ್ಷಗಳಿಂದ ಜೇಡಿ ಮಣ್ಣಿನ
ಹುಲ್ಲಿನಿಂದ ಗಣೇಶ ಮೂರ್ತಿಗಳನ್ನು ತಯಾರಿಸುವಲ್ಲಿ ಶಿಲ್ಪಿ ಸುನೀಲ್ ರವರು ನಿಪುಣರಾಗಿದ್ದರು. ಇದಕ್ಕಾಗಿ ಅವರು ತುಂಬ ಹೆಸರುವಾಸಿಯಾಗಿದ್ದರು. ಈ ವರ್ಷ ವಿಭಿನ್ನ ರೀತಿಯ ಗಣೇಶ ಮೂರ್ತಿ ತಯಾರಿಸಲು ಮುಂದಾದ ಅವರು ದಿನಪತ್ರಿಕೆಗಳಲ್ಲಿ ಕಾರ್ಡ್ಬೋರ್ಡ್ಗಳು ಹಾಗೂ ಹುಲ್ಲಿನ ವಿನಾಯಕನಿಂದ ಹುಣಸೆ ಬೀಜಗಳನ್ನು ಬಳಸಿ 8 ಅಡಿ ಎತ್ತರದ ಗಣೇಶ ಮೂರ್ತಿಯನ್ನು ನಿರ್ಮಿಸಿದ್ದಾರೆ. ಇನ್ನು ಈ ಸುಂದರ ಮೂರ್ತಿಯನ್ನು ಎಲ್ಲರ ಆಕರ್ಷಣೆಯ ಕೇಂದ್ರವಾಗಿಸಿದ್ದಾರೆ. ಇನ್ನು ಮಾಧ್ಯಮದ ಜೊತೆಗೆ ಮಾತನಾಡಿದಂತಹ ಅವರು, ಮೂರ್ತಿ ನಿರ್ಮಾಣದ ಸಹಾಯಕ ಪ್ರದೀಪ್ ಬಿಡುವಿನ ವೇಳೆಯಲ್ಲಿ ಗಣೇಶ ಮೂರ್ತಿ ರಚಿಸಲು ನೆರವಾಗ್ತಾ ಇದ್ರು ಅಂತ ತಮ್ಮ ಗೆಳೆಯನ ಬಗ್ಗೆಯೂ ಕೂಡ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಪರಿಸರ ಸ್ನೇಹಿಯಾದ ಗಣೇಶ ಮೂರ್ತಿಗಳನ್ನ ತಯಾರಿಕೆಗೆ ಇವರು ಹೆಚ್ಚಿನ ಆದ್ಯತೆ ಕೊಟ್ಟಿರುವುದಾಗಿ ತಿಳಿಸಿದ್ದಾರೆ. ನಾವು ಒಂದೊಂದು ತಾಸು ಹೋಗಿ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವ್ರಿ. ಹಂಚಿಬೇಕ ಅನ್ಸೋದು ಹಂಗ ಕಲರ್ ಹೊಡೆಯೋದು ಮಾಡ್ತೀವ್ರಿ. 8 ಫೋಟ ಆಗಿತ್ರಿ, ಅದ ರುದ್ರಾಕ್ಷಿ ಗಣಪತಿ ಮಾಡಿದವ್ರಿ. ಈ ವರ್ಷ ಹುಂಚಿಪಿಕ ಮಾಡಿದ್ರಿ, 8 ಫೋಟ ಗಣಪತಿ ಮಾಡಿದ್ರಿ. ಅದು ಒಂದು ತಿಂಗಳ ಮ್ಯಾಗ ಆಗತ್ತೆ ಸರ್. ಒಂದೊಂದು ತಾಸು ಹೋಗಿ ನಾವು ಹೆಲ್ಪ್ ಮಾಡ್ತೀವ್ರಿ ಅವ್ರಿಗೆ. ಗಣೇಶ ಒಂದೇ ಮಾಡ್ತೀವಿ, ಒಂದೇ ಮೂರ್ತಿ ಮಾಡ್ತೀವ್ರಿ. ಈ ಸಲ 4 ಮಂಡಳ ಬಂದಿದ್ರಿ ಸರ, ನಮ್ಗೆ ಕೆಲಸದ ಇದಾಯ್ತು ಅಂತ ನಾವು ಮಾಡಿಲ್ರಿ. ಸ್ವಲ್ಪ ಕೆಲಸದೊಳಗೆ ನಮ್ಗೆ ಮಾಡ್ಲಿಕ್ಕೆ ಆಗಿಲ್ಲ ಅಂತ ನಾವು ಮಾಡಿಲ್ಲ, ಒಂದೇ ಮಾಡಿವಿ. ಉಂಚಿ ಪಕ್ಕದ ಮಾಡಿದ್ರಿ, ಉಂಚಿ ಕಾಳ ಅದು ಅದರದೇ ಮಾಡಿದ್ರಿ. ಮತ್ತೆ ಉಂಚಿ ಪಕ್ಕ ಪೇಪರು ಮತ್ತು ಹುಲ್ಲು ಇವೆಲ್ಲ ಅದಕ್ಕೆ ಹಚ್ಚಿ ಮಾಡಿದ್ರಿ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.